ಫ್ರೆಂಡ್ಸ್, ಮ್ಯಾಕ್ಸ್ ಪ್ರೆಸೆಂಟ್ಸ್ ದಸರಾ ಬೊಂಬೆಗಳ ಸ್ಪರ್ಧೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ನಾವು ಇವತ್ತು ರವಿಯವ್ರ ಮನೆಗೆ ಬಂದಿದ್ದೀವಿ. ರವಿಯವರು ನಾವು ರಾಜ್ ಮ್ಯೂಸಿಕ್ಕಲ್ಲಿ ನಡೆಸಿದಂತಹ ದೀಪಾವಳಿ ಸಂಭ್ರಮ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಆ್ಯಂಡ್ ಅದರಲ್ಲಿ ಪ್ರೈಸ್ ಕೂಡ ಗೆದ್ದಿದ್ರು. ಸೊ ಈ ಒಂದು ವಿಷಯ ಅಂದರೆ ಈ ಥರ ಒಂದು ಸ್ಪರ್ಧೆ ನಡೀತಿದೆ ಅಂತ ಗೊತ್ತಾದ ಕೂಡಲೇ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿಯಾಯಿತು. ರವಿಯವರೇ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಮತ್ತೆ ಭೇಟಿಯಾಗಿರೋದು ನಿಮಗೆ ಖುಷಿ ಕೊಟ್ಟಿದ್ಯಾ? ತುಂಬಾನೇ ಖುಷಿ ಸರ್ ನಮಗೆ ನಿಮ್ಮನ್ನ ಮೀಟ್ ಆಗಿದ್ದು. ಸರ್ ನಿಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಓಕೆ. ಅಂಡ್ ಇವರು ಅಂದ್ರೆ ನಿಮ್ಮ ತಾಯಿ? ಅಯ್ಯೋ, ಯಾವುದೇ ಆಂಗಲ್ ಇಂದ ನಿಮ್ ತಾಯಿ ತರ ಕಾಣ್ತಾನೆ ಇಲ್ವಲ್ಲ ಅವರು. ನಿಮ್ ಸಿಸ್ಟರ್ ತರ ಕಾಣ್ತಿದ್ದಾರೆ. ಅಮ್ಮ, ನಿಮ್ಮ ಹೆಸರು? ಅಶ್ವಿನಿ. ಹೇಗಿದ್ದೀರಾ ಅಶ್ವಿನಿ? ಫೈನ್ ಸರ್. ಇವರು ನಮ್ಮ ಅಕ್ಕನ ಮಗ ತೇಜಸ್. ಅಕ್ಕನ ಮಗ ತೇಜಸ್. ತನುಜ. ಎನಿವೇಸ್ ಫ್ರೆಂಡ್ಸ್, ರವಿ ಅವರ ಒಂದು ಫ್ಯಾಮಿಲಿ ಇಂಟ್ರೊಡಕ್ಷನ್ ಆಯಿತು. ಈಗ ಬೊಂಬೆಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ಇವರು ಕೂರಿಸಿರುವಂತಹ ಬೊಂಬೆಗಳಲ್ಲಿ ಒಂದು ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಬಹಳ ಹಳೆ ಬೊಂಬೆಗಳು ಇವರ ಹತ್ರ ಇದ್ದಾವೆ. ಹಳೆ ಬೊಂಬೆಗಳಂದರೆ 50 ಇಯರ್ಸ್ ಹಳೆ ಬೊಂಬೆಗಳು. ಈಗ ಕೆಲವು ಮನೇಲಿ ಏನು ಮಾಡ್ತಾರೆ ಅಂತಂದರೆ, ಹಳೆ ಬೊಂಬೆಗಳು ಇರ್ತವೆ ಇಲ್ಲ ಅಂತಲ್ಲ, ಬಟ್ ಅದನ್ನ ಪೇಂಟ್ ಮಾಡಿಬಿಟ್ಟು ಅದನ್ನು ಹೊಸದಾಗಿ ಪ್ರೆಸೆಂಟ್ ಮಾಡ್ತಾರೆ ಅವರು. ಬಟ್ ಇಲ್ಲಿ ಆ ಟೈಮಲ್ಲಿ ಮಾಡಿದಂತಹ ಪೇಂಟನ್ನು ಈಗಲೂ ಹಾಗೆ ಉಳಿಸ್ಕೊಂಡ್ಬಂದಿದ್ದಾರೆ. ಒಂದು 50 ವರ್ಷದ ಬೊಂಬೆಗಳನ್ನ ಮೇಂಟೈನ್ ಮಾಡ್ಕೊಂಡು ಬರೋದು ಅಂತಂದರೆ ಭಾಳ ಕಷ್ಟ. ಸೊ ಅದನ್ನು ಯಾರು ಮೇಂಟೈನ್ ಮಾಡ್ತಾರೆ? ಹೇಗೆ ಸರ್? ಇದು ಗೊಂಬೆಗಳನ್ನ ನಾವು ಬಾಕ್ಸ್ಗಳು ಮಡಗಿದ್ದೀವಿ, ಅದಕ್ಕೆ ಪ್ಯಾಕಿಂಗ್ ಮಾಡಿ ಬಟ್ಟೆ ಸುತ್ತಿ ಎಲ್ಲ ಕ್ಲೀನಾಗಿ ಇಕ್ಕಿ ವರ್ಷ ವರ್ಷ ಕ್ಲೀನಾಗಿ ತೆಗೆದು ದಸರಾ ಫಸ್ಟ್ ಟೈಮ್ ಒಳಗೇನೆ ಗೊಂಬೆಗಳು. ಹೇಳಿ, ಅದು ಎಷ್ಟು ವರ್ಷದಿಂದ ಕುತ್ಕೊಳ್ಸ್ತಾ ಇದ್ದಾರೆ ಅಂಡ್ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್? ಅದು ರಾಮ ಲಕ್ಷ್ಮಣ ಆಂಜನೇಯ, ಅದು ಸೆಟ್ ಇದೆ ಇಲ್ಲಿ. ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಇದೆ. ಓಕೆ. ಇಲ್ಲಿ ವೆಂಕಟರಮಣ ಸ್ವಾಮಿದು ನೀವು ದಶ ಇದು ಉತ್ಸವ ಮೂರ್ತಿ ಥರ ನಾವು ಅದನ್ನು ಡೆಕೋರೇಟ್ ಮಾಡಿ ಇಟ್ಟಿದ್ದೀವಿ. ಅದು ಡ್ರೆಸ್ಸಿಂಗ್ ಎಲ್ಲ ನೀವೇ ಮಾಡಿರೋದು? ಹ್ಯಾಂಡ್ ವರ್ಕ್ ಅದೆಲ್ಲ ಕೂಡ ಅಷ್ಟೇ. ಹೂವು ಪ್ರತಿಯೊಂದು ಎಲ್ಲ ನಾವೇ ಕೈಯಲ್ಲಿ ಮಾಡಿರೋದು. ಇದು ಉಯ್ಯಾಲೆಯಲ್ಲಿ ಕೃಷ್ಣನ ಗೊಂಬೆ ಇದೆ, ಮತ್ತು ಇದು ಎಲ್ಲ ಕರ್ಮಾರಿಯಮ್ಮ ಇದು ಎಲ್ಲ ಇದೆ. ಇದು ದಶ ಅವತಾರದ ಸೆಟ್ ಅಂತೂ ಈಗ ಈ ಥರ ಪೇಂಟ್ ಆಗಲಿ ಈ ಎತ್ತರ ಆಗಲಿ ಸಿಗೋದು ತುಂಬಾ ಅಪರೂಪ. ಇದು ರಾಮೇಶ್ವರದಲ್ಲಿ ರಾಮ ಪೂಜೆ ಮಾಡೋದು ಲಿಂಗ ಅದಿದೆ. ಅದು ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಅದನ್ನಿಟ್ಟಿದ್ದೀವಿ. ಉತ್ತಕ್ಕೆ ಪೂಜೆ ಮಾಡೋದು ಇಟ್ಟಿದ್ದೀವಿ. ಇದು ಶೆಟ್ಟಿ ಅಂತ ಇಡ್ತಾರಲ್ವಾ, ಅದು ಅದ ಶೆಟ್ಟಿಯವರ ಮುಂದೆ ತುಂಬ ಹಳೆ ಗೊಂಬೆ ಅದು. ಮತ್ತು ಅದ್ರ ಮುಂದೆ ನಾವು ಧಾನ್ಯ ಇಡೋ ಪದ್ಧತಿ, ಅದಕ್ಕೋಸ್ಕರ ನಾವು ಧಾನ್ಯ ಎಲ್ಲ ಇಟ್ಟಿದ್ದೀವಿ. ಇದು ಮದುವೆ ಒಂದು ಸೆಟ್ಟು, ಮದುವೆ ಊಟದ ಒಂದು ಸಮಾರಂಭ ಥರ ಅದನ್ನ ಅರೇಂಜ್ ಮಾಡಿದೆ. ಆಮೇಲೆ ಇದು ಪಟ್ಟದ ಬೊಂಬೆ ಎಷ್ಟು ವರ್ಷ ಹಳೆಯದು? ಅದು ಸುಮಾರು ಒಂದು 50 ವರ್ಷ, ನಾನು ಬಂದಾಗ್ಲಿಂದಲೂ ಅದು ಇದೆ 50 ವರ್ಷ. ಓಕೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಮಕ್ಕಳ ಗೊಂಬೆ ನೋಡೋ ಜೊತೆ ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಇರೋದಕ್ಕೋಸ್ಕರ ಇದು ಇದು ಮಾಡ್ತೀವಿ. ಪಾರ್ಕು, ಮನೆ, ಸ್ಕೂಲು ಆ ಥರ ಇದು ಮಾಡಿದ್ದೀವಿ. ತುಂಬ ಇಷ್ಟ ಮಕ್ಕಳಿಗೆ ಇಷ್ಟ, ಅದಕ್ಕೋಸ್ಕರ ಅದನ್ನ ಒಂದು ಇದು ಮಾಡಿದ್ದೀವಿ, ಡೆಸರ್ಟ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಮಕ್ಕಳಿಗೆಲ್ಲ ಖುಷಿ ಕೊಡುತ್ತಾ ಈ ಗೊಂಬೆ? ಮಕ್ಕಳಿಗೂ ಎಲ್ಲ ತುಂಬಾನೇ ಖುಷಿ ಕೊಡುತ್ತೆ. ಹೇಳಿ ಮಾಡ್ತಾರೆ ಎಲ್ಲರೂ. ಮ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಹಾಕೊಂಡಿರುವಂತಹ ಬಟ್ಟೆ ಕೂಡ ಅವರೇ ಸ್ಪಾನ್ಸರ್ ಮಾಡಿರೋದು. ಆ್ಯಂಡ್ ಈ ಒಂದು ಬೊಂಬೆಗಳ ಸ್ಪರ್ಧೆ ಏನಿದೆ ಅದನ್ನು ಕೂಡ ಅವರೇ ಸ್ಪಾನ್ಸರ್ ಮಾಡಿರೋದು. ಆ್ಯಂಡ್ ಅಲ್ಲಿ ಇವಾಗ ಸದ್ಯಕ್ಕೆ ಈ ದಸರಾ ಹಬ್ಬದ ಪ್ರಯುಕ್ತ ಫೆಸ್ಟಿವ್ ಕಲೆಕ್ಷನ್ ನಡೀತಾ ಇದೆ. ಸೊ ನಿಮಗೋಸ್ಕರ, ಮಕ್ಕಳಿಗೋಸ್ಕರ ಭಾಳ ಒಳ್ಳೆ ಒಳ್ಳೆ ಬಟ್ಟೆಗಳಿದೆ. ಸೊ ಖಂಡಿತವಾಗ್ಲೂ ಕುಟುಂಬದ ಸಮೇತ ನೀವು ಪಕ್ಕದಲ್ಲಿ, ಅಂದರೆ ನೀವು ಆಲ್ರೆಡಿ ರೆಗ್ಯುಲರ್ ಕಸ್ಟಮರ್ ಬಟ್ ಆದರೂ ಕೂಡ ನೀವು ಫೆಸ್ಟಿವ್ ಕಲೆಕ್ಷನ್ನ ನೋಡೋಕ್ಕೋಸ್ಕರ ಹೋಗಬೇಕು ಅಂತ ನಾನು ಕೇಳಿ ಹೋಗ್ತೀವಿ. ಕಟ್ಟಿ ಖಂಡಿತ ಹೋಗ್ತೀವಿ. ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಮ್ಯಾಕ್ಸ್ ಅವ್ರ ಕಡೆಯಿಂದ ಈ ಒಂದು ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್ ಸಿಗ್ತಾ ಇದೆ. ಸರ್ಟಿಫಿಕೇಟ್ ಫ್ರಮ್ ಮ್ಯಾಕ್ಸ್ ಆ್ಯಂಡ್ ರಾಜ್ ಮ್ಯೂಸಿಕ್. ಆ್ಯಂಡ್ ಮ್ಯಾಕ್ಸ್ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ವೌಚರ್ ಕೂಡ, ನೀವು ಈ ಗಿಫ್ಟ್ ವೌಚರ್ನ ತೋರಿಸ್ಬಿಟ್ಟು ಶಾಪಿಂಗ್ ಮಾಡ್ಬೋದು. ಇಟ್ಸ್ ಎ ಗಿಫ್ಟ್ ವೌಚರ್ ಫಾರ್ ಯು. ಆ್ಯಂಡ್ ನಮ್ಮ ರಾಜ್ ಮ್ಯೂಸಿಕ್ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ ನಿಮ್ಮ ಇಡೀ ಕುಟುಂಬಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್. ಥ್ಯಾಂಕ್ ಯು. ಸಹ ಪ್ರಾಯೋಜಕರು ಸೆಂಚುರಿ ಮ್ಯಾಟ್ರಸಸ್ ಇಂಡಿಯಾದ ಸ್ಲೀಪ್ ಸ್ಪೆಷಲಿಸ್ಟ್, ಮತ್ತು ಗ್ಲೂಕೋವಿಟಾ ಬೋಲ್ಟ್ಸ್, ತಕ್ಷಣವೇ ಶಕ್ತಿ ಯಾವಾಗಲೂ ಎಲ್ಲಿಯೂ.